Hi students, hi everybody. I am Gopal, assistant professor, Department of Postgraduate Education. Dear students, today we have discussed about Medieval Indian History, session number 18. Discussing topic is Muhammad bin Tughlaq, part 3. What is the learning objective about this session? Administrative reforms of Muhammad bin Tughlaq. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಮಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಸುಧಾರಣೆಗಳು ಅಥವಾ ಪ್ರಯೋಗಗಳು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ವಾಟ್ ಈಸ್ ದ ಸೆಷನ್ ಔಟ್ಕಮ್ ಅಬೌಟ್ ದಿಸ್ ಸೆಷನ್? ಆಫ್ಟರ್ ದಿಸ್ ಸೆಷನ್ ಸ್ಟೂಡೆಂಟ್ಸ್ ವಿಲ್ ಅನಾಲೈಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂಡ್ ದ ರಿಸಲ್ಟ್ಸ್ ಆಫ್ ಮಹಮ್ಮದ್ ಬಿನ್ ತುಘಲಕ್. ಈ ಒಂದು ಸೆಷನ್ನ ಮುಖಾಂತರ ವಿದ್ಯಾರ್ಥಿಗಳು ಮಹಮ್ಮದ್ ಬಿನ್ ತುಘಲಕ್ನ ಆಡಳಿತಾತ್ಮಕ ಸುಧಾರಣೆಗಳು ಅಥವಾ ಪ್ರಯೋಗಗಳು ಮತ್ತು ಅವುಗಳ ಒಂದು ರಿಸಲ್ಟ್ಸ್ ಫಲಿತಾಂಶಗಳನ್ನು ತಿಳಿದುಕೊಳ್ತಾರೆ. ವಾಟ್ ಆರ್ ದ ಮೈನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಫ್ ಮಹಮ್ಮದ್ ಬಿನ್ ತುಘಲಕ್? ರೆವಿನ್ಯೂ ರಿಫಾರ್ಮ್ಸ್, ಅಗ್ರಿಕಲ್ಚರ್ ರಿಫಾರ್ಮ್ಸ್, ಎನ್ಹಾನ್ಸ್ಮೆಂಟ್ ಆಫ್ ಟ್ಯಾಕ್ಸಸ್ ಇನ್ ದೋಹಬ್ ಏರಿಯಾ, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಇಂಟ್ರೊಡಕ್ಷನ್ ಆಫ್ ಟೋಕನ್ ಕರೆನ್ಸಿ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಇಷ್ಟು ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರೆವಿನ್ಯೂ ರಿಫಾರ್ಮ್ಸ್ ಆಫ್ ಮಹಮ್ಮದ್ ಬಿನ್ ತುಘಲಕ್. ವಾಟ್ ಆರ್ ದ ರೆವಿನ್ಯೂ ರಿಫಾರ್ಮ್ಸ್? ಮಹಮ್ಮದ್ ಬಿನ್ ತುಘಲಕ್ ವಾಸ್ ಆರ್ಡರ್ ಟು ಕಂಪಾಲೇಷನ್ ಆಫ್ ದ ರಿಜಿಸ್ಟರ್ ಆಫ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್. ಮಹಮ್ಮದ್ ಬಿನ್ ತುಘಲಕ್ಕು ಕಂದಾಯ ಸುಧಾರಣೆಗಾಗಿ ಒಂದು ಆದೇಶವನ್ನು ಮಾಡ್ತಾನೆ. ಅದರ ಪ್ರಕಾರ ಕಂದಾಯ ಇಲಾಖೆಯಲ್ಲಿ ಕಂದಾಯ ಮತ್ತು ವೆಚ್ಚಗಳ ದಾಖಲೆಯನ್ನು ಇಡಬೇಕು ಎಂಬುದರ ವಿಚಾರವಾಗಿ. ಆ್ಯಂಡ್ ದೆನ್ ಈ ಅಕೌಂಟ್ ಸಬ್ಮಿಟೆಡ್ ದ ವೇರಿಯಸ್ ಪ್ರಾವಿನ್ಸಿಯಲ್ ಗವರ್ನರ್ಸ್ ವೇರ್ ಆಡಿಟೆಡ್ ಆ್ಯಂಡ್ ಅರೇರ್ಸ್ ವೇರ್ ಪರ್ಮಿಟೆಡ್ ಟು ಅಕ್ಯುಮಲೇಟೆಡ್. ನೆಕ್ಸ್ಟ್ ಇನ್ನೊಂದು ಕ್ರಮವನ್ನು ಕೈಗೊಂತಾನೆ. ಅದು ಏನು ಅಂತ ಹೇಳಿದ್ರೆ, ತನ್ನ ಪ್ರಾಂತ್ಯದಲ್ಲಿರುವ ಗವರ್ನರ್ಗಳು ಸಲ್ಲಿಸುವಂತಹ ಲೆಕ್ಕಗಳನ್ನು ತಪಾಸಣೆಗೆ ಒಳಪಡಿಸ್ತಾ ಇದ್ದ. ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದ್ದರೆ ಆ ರಾಜ್ಯಪಾಲರುಗಳನ್ನೇ ಜವಾಬ್ದಾರಿಯನ್ನಾಗಿ ಮಾಡ್ತಾ ಇದ್ದನು. ಓನ್ಲಿ ಒನ್ ಟ್ಯಾಕ್ಸ್ ಸಿಸ್ಟಮ್ ಅಡಾಪ್ಟೆಡ್ ಎಂಟೈರ್ ವಿಲೇಜಸ್ ಅಂಡರ್ ಸುಲ್ತಾನೇಟ್ ಆರ್ ಮಹಮ್ಮದ್ ಬಿನ್ ತುಘಲಕ್ ಪೀರಿಯಡ್. ಮಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿರ್ಬೋದು ಅಥವಾ ದೆಹಲಿ ಸುಲ್ತಾನರ ಕಾಲದಲ್ಲಿರ್ಬೋದು, ಗ್ರಾಮಗಳಲ್ಲಿ ಏಕ ರೀತಿಯ ತೆರಿಗೆ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗ್ತಾ ಇತ್ತು. ಅಗ್ರಿಕಲ್ಚರ್ ರಿಫಾರ್ಮ್ಸ್ ಆಫ್ ಮಹಮ್ಮದ್ ಬಿನ್ ತುಘಲಕ್. ಮಹಮ್ಮದ್ ಬಿನ್ ತುಘಲಕ್ ವಾಸ್ ಎಸ್ಟಾಬ್ಲಿಷ್ಡ್ ಸ್ಪೆಷಲ್ ಆ್ಯಂಡ್ ನ್ಯೂ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ವಾಟ್ಸ್ ಕಾಲ್ಡ್ ದಿವಾನಿ ಕೋಹಿ. ಆ್ಯಂಡ್ ದೆನ್ ದಿವಾನಿ ಕೋಹಿ ಇಸ್ ಎ ಡಿಪಾರ್ಟ್ಮೆಂಟ್. ದ ಆಫೀಸರ್ ವಾಸ್ ನೇಮ್ಡ್ ಅಮೀರೈ ಕೋಹಿ. ಮಹಮ್ಮದ್ ಬಿನ್ ತುಘಲಕ್ ಕೃಷಿ ಇಲಾಖೆ ಸುಧಾರಣೆ ಮಾಡೋದಕ್ಕೆ ಒಂದು ಹೊಸದಾದಂತಹ ದಿವಾನಿ ಕೋಹಿ ಎಂಬ ಇಲಾಖೆಯನ್ನು ನೇಮಕ ಮಾಡ್ತಾನೆ. ಆ ದಿವಾನಿ ಕೋಹಿಗೆ ಒಬ್ಬ ಅಧಿಕಾರಿಯನ್ನು ಸಹ ನೇಮಕ ಮಾಡ್ತಾನೆ. ಅವನ ಹೆಸರು ಅಮೀರೈ ಕೋಹಿ. ಆ ಅಧಿಕಾರಿಯನ್ನು ಅಮೀರೈ ಕೋಹಿ ಅಂತ ಕರೀತಾ ಇದ್ರು. ವಾಟ್ ಆರ್ ದ ಡ್ಯೂಟೀಸ್ ಆಫ್ ಅಮೀರ್ ಕೋಹಿ? ಅಮೀರ್ ಕೋಹಿ ಅಡಾಪ್ಟೆಡ್ ಮೋರ್ ಲ್ಯಾಂಡ್ಸ್ ಟು ಕಲ್ಟಿವೇಟ್ ಇಂಪ್ರೂವ್ ಅಗ್ರಿಕಲ್ಚರ್. ಅಮೀರ್ ಕೋಹಿಗೆ ಏನು ಕೆಲಸ ಮಾಡಬೇಕಾಗಿತ್ತು ಅಂದರೆ, ಅವನು ಸರ್ಕಾರಿ ಬಂಜರು ಭೂಮಿಯನ್ನು ಒಂದು ಕೃಷಿಗಾಗಿ ಅಳವಡಿಸ್ಕೊತಾ ಇದ್ದ. ಸರ್ಕಾರದ ವತಿಯಿಂದ ಭೂಮಿಯನ್ನು ಕೃಷಿಗೆ ಅಳವಡಿಸ್ಕೊಳ್ಳೋದು, ಅದು ಅವನ ನೇತೃತ್ವದಲ್ಲಿ ನಡೀತಾ ಇತ್ತು. ದಿವಾನಿ ಕೋಹಿ ವಾಸ್ ಸೆಲೆಕ್ಟೆಡ್ ಲಾರ್ಜ್ ಲ್ಯಾಂಡ್ಸ್ 60 square acres ಆ್ಯಂಡ್ ಟ್ರೈ ಟು ಸಾ ಡಿಫ್ರೆಂಟ್ ಕ್ರಾಪ್ಸ್ ಬೈ ರೊಟೇಷನ್ ಸಿಸ್ಟಮ್. ಆ ದಿವಾನಿ ಕೋಹಿ ನೇತೃತ್ವದಲ್ಲಿ ಸರ್ಕಾರದ ವತಿಯಿಂದ 60 ಎಕರೆಗಳ ಭೂಮಿಯನ್ನು ಕೃಷಿಗಾಗಿ ಅಳವಡಿಸಿಕೊಂಡು ಆ 60 ಎಕರೆ ಭೂಮಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಸಲಾಗ್ತಾ ಇತ್ತು.
This experiment was failures because non-fertilized nature of land, embezzlement of large amount of officers instituted the responsibility for bringing land under cultivating. ಆದರೆ ಮೊಹಮ್ಮದ್ ಬಿನ್ ತುಗಲಕ್ ಸರ್ಕಾರದ ವತಿಯಿಂದ ಬೆಳೆಗಳನ್ನು ಬೆಳೆಯುವುದಕ್ಕೆ ಅಳವಡಿಸ್ಕೊತಾ ಇದ್ದ ಭೂಮಿ ಸರಿ ಇರಲಿಲ್ಲ ಮತ್ತು ಅಧಿಕಾರಿಗಳು ಸರಿಯಾದಂಥ ಭೂಮಿ ಅನ್ನೋದಕ್ಕೆ ಅಳವಡಿಸ್ಕೊತಾ ಇರಲಿಲ್ಲ. ಈ ಕಾರಣದಿಂದ ಈ ಒಂದು ಪದ್ಧತಿ ಅಥವಾ ಈ ಒಂದು ಪ್ರಯೋಗ ಏನು ಮಾಡಿದ ಆ ಪ್ರಯೋಗದಲ್ಲಿ ವಿಫಲತೆಯನ್ನು ಕಾಣುತ್ತಾನೆ ಎಂಬುದು ನಮ್ಗೆ ಗೊತ್ತಾಗುತ್ತೆ. ದೆನ್ ಎನ್ಹಾನ್ಸ್ಮೆಂಟ್ ಆಫ್ ಟ್ಯಾಕ್ಸಸ್ ಇನ್ ದೋಹಬ್ ಏರಿಯಾ. ದೋಹಬ್ ಪ್ರದೇಶದಲ್ಲಿ ತೆರಿಗೆ ಪದ್ಧತಿಯ ಪ್ರಯೋಗವೊಂದನ್ನು ಮಾಡ್ತಾನೆ. ಆ ತೆರಿಗೆ ಪ್ರಯೋಗ ಏನು? ಮೊಹಮ್ಮದ್ ಬಿನ್ ತುಗಲಕ್ ವಾಸ್ ಇನ್ಕ್ರೀಸ್ ಟ್ಯಾಕ್ಸಸ್ ಇನ್ ದೋಹಬ್ ಏರಿಯಾ ಇನ್ 1326. 1326 ಮೊಹಮ್ಮದ್ ಬಿನ್ ತುಗಲಕ್ ದೋಹಬ್ ಪ್ರದೇಶದಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡ್ತಾನೆ. ದೋಹಬ್ ಏರಿಯಾ ವಿಚ್ ಇಸ್ ದ ಟೆರಿಟರಿ ಇಸ್ ಲೇಯಿಂಗ್ ಬಿಟ್ವೀನ್ ಗಂಗಾ ಅಂಡ್ ಯಮುನಾ ರಿವರ್. ದೋಹಬ್ ಪ್ರದೇಶ ಗಂಗಾ ಮತ್ತು ಯಮುನಾ ನದಿಗಳ ನಡುವಿನ ಸಂಪದ್ಭರಿತ ಫಲವತ್ತಾದ ಭೂಮಿಯಾಗಿತ್ತು. ಆ ಪ್ರದೇಶದಲ್ಲಿ ತೆರಿಗೆಯನ್ನು ಹೇರ್ತಾನೆ. ಅಕಾರ್ಡಿಂಗ್ ಟು ಜಿಯಾವುದ್ದೀನ್ ಬರಣಿ ಮೊಹಮ್ಮದ್ ಬಿನ್ ತುಗ್ಲಕ್ ವಾಸ್ ಇನ್ಕ್ರೀಸ್ಡ್ ದ ಟ್ಯಾಕ್ಸ್ ಬೈ 10-20 ಟೈಮ್ಸ್ ಬಿಕಾಸ್ ದ ರಿಸಲ್ಟ್ ಈಸ್ ದ ಬ್ಯಾಕ್ ಆಫ್ ಪೆಸೆಂಟ್ ವಾಸ್ ಬ್ರೋಕನ್. ಮೊಹಮ್ಮದ್ ಬಿನ್ ತುಗ್ಲಕ್ಕು ಜಿಯಾವುದ್ದೀನ್ ಬರಣಿ ಪ್ರಕಾರ ದೋಹ ಪ್ರದೇಶದಲ್ಲಿ 10-20 ಪಟ್ಟು ತೆರಿಗೆಗಳನ್ನು ಹೆಚ್ಚಳ ಮಾಡ್ತಾನೆ. ಈ ಕಾರಣದಿಂದ ಏನಾಯಿತು, ರೈತರ ಬೆನ್ನು ಮೂಳೆಗಳ ಮೇಲೆ ಹೊಡೆತ ಬಿದ್ದಂಗಾಯಿತು, ಬೆನ್ನು ಮೂಳೆ ಮುರಿಯಿತು ಅಂತ ಹೇಳ್ಬಿಟ್ಟು ಜಿಯಾವುದ್ದೀನ್ ಬರಣಿ ಹೇಳ್ತಾನೆ. ಅಕಾರ್ಡಿಂಗ್ ಟು ಪೆರಿಸ್ತಾ ಮೊಹಮ್ಮದ್ ಬಿನ್ ತುಗ್ಲಕ್ ವಾಸ್ ಇನ್ಕ್ರೀಸ್ಡ್ ಇನ್ ಟ್ಯಾಕ್ಸಸ್ ವಾಸ್ 3-4 ಫೋಲ್ಡ್. ಆದರೆ ಪೆರಿಸ್ತಾ ಹೇಳ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್ಕು 10-20 ಪಟ್ಟು ಹೆಚ್ಚಿಗೆ ಮಾಡಿಲ್ಲ, 3-4 ತೆರಿಗೆಯನ್ನು ಹೆಚ್ಚಳ ಮಾಡದ ಅಂತ ಹೇಳ್ತಾನೆ. ಆದರೆ ಸಮಕಾಲೀನ ಬರಹಗಾರನಾದಂತಹ ಬದೋನಿ ಸ್ಟೇಟೆಡ್ ದಟ್ ದ ಟ್ಯಾಕ್ಸಸ್ ವೆರ್ ಡಬಲ್ಡ್. ಆದರೆ ಬದೋನಿ ಹೇಳ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್ಕು ಇವಾಗಿನ ಪರಿಸ್ಥಿತಿಗೆ ಇದ್ದಂತಹ ತೆರಿಗೆಗಳಲ್ಲಿ 2 ಹೆಚ್ಚಿಗೆ ಮಾಡ್ದ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಅಕಾರ್ಡಿಂಗ್ ಟು ಹೀರಿಯಟ್ ಈ ಇನ್ಕ್ರೀಸ್ಡ್ ದ ಟ್ಯಾಕ್ಸಸ್ ಬೈ 5-10%. ಅಂದರೆ ಈಲಿಯಟ್ ಎಂಬ ಇತಿಹಾಸಕಾರ ಹೇಳ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್ 5-10% ತೆರಿಗೆ ಹೆಚ್ಚಳವನ್ನು ಮಾಡ್ತಾನೆ ಅಂತ. ಈ ಒಂದು ತೆರಿಗೆ ಹೆಚ್ಚಳ ಯಾಕೆ ಮಾಡ್ದ ಅಂತ ಹೇಳಿದ್ರೆ ದೋಹು ಪ್ರದೇಶ ಫಲವತ್ತತೆಯಿಂದ ಕೂಡಿತ್ತು, ಅಲ್ಲಿ ಹೆಚ್ಚಿಗೆ ಆದಾಯ ಬರ್ತಾ ಇತ್ತು, ಆ ಕಾರಣಕ್ಕೆ ಹೆಚ್ಚಿಗೆ ಮಾಡ್ದ. ಆದರೆ ಅದೇ ಸಮಯದಲ್ಲಿ ಮಳೆ ಇಲ್ಲದರ ಅಲ್ಲೂ ಸಹ ಕ್ಷಾಮ ಬರಗಾಲ ಅನ್ನುವುದು ಇದ್ದಿದ್ದರಿಂದ ರೈತರು ತೆರಿಗೆಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಆದರೂ ಸಹ ಇತಿಹಾಸಕರು ಹೇಳುವ ಹಾಗೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಅಧಿಕಾರಿಗಳು ಪ್ರಜೆಗಳನ್ನು ಪೀಡಿಸಿ ರೈತರಿಂದ ಕಂದಾಯವನ್ನು ವಸೂಲಿ ಮಾಡಿದ್ರು ಅಂತ. ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಏನಂದ್ಕೊಂಡಿರ್ತಾನೆ, ಚೆನ್ನಾಗಿ ಮಳೆ ಆಗಿರುತ್ತೆ, ಒಳ್ಳೆ ಬೆಳೆಯಾಗಿರುತ್ತೆ, ಫಲವತ್ತಾದ ಭೂಮಿ ಇರುತ್ತೆ, ಆ ಕಾರಣಕ್ಕಾಗಿ ಟ್ಯಾಕ್ಸನ್ನು ರೈಸ್ ಮಾಡ್ದ ಅಂದ್ಕೊಂಡಿರ್ತಾನೆ. ಆ ಒಂದು ಕಾರಣಕ್ಕೆ ಈ ಒಂದು ಪ್ರಯೋಗ ವಿಫಲತೆಯನ್ನು ಕಾಣುತ್ತೆ. ದೆನ್ ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್. 1327 ಮೊಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡುವಂಥ ಒಂದು ಕ್ರಾಂತಿಕಾರಿ ಇದನ್ನು ಬದಲಾವಣೆ ಮಾಡ್ತಾನೆ. ಮೊಹಮ್ಮದ್ ಬಿನ್ ತುಗ್ಲಕ್ ವಾಸ್ ಟ್ರಾನ್ಸ್ಫರ್ ಇಸ್ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ದೇವಗಿರಿ ಆ್ಯಂಡ್ ದೆನ್ ಹೀ ರೀನೇಮ್ ಟು ದೇವಗಿರಿ ಎಸ್ ದೌಲತಾಬಾದ್. ಮೊಹಮ್ಮದ್ ಬಿನ್ ತುಗ್ಲಕ್ 1327 ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಬದಲಿಸಿ ಅದಕ್ಕೆ ದೌಲತಾಬಾದ್ ಎಂಬ ಹೆಸರನ್ನು ಮರುನಾಮಕರಣ ಮಾಡ್ತಾನೆ. ಯಾಕೆ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಬದಲಾವಣೆ ಮಾಡಬೇಕಾಗಿತ್ತು ಅಂದರೆ ಅಕಾರ್ಡಿಂಗ್ ಟು ಬಂದ್ಬಿಟ್ಟೋಟ ಟು ಪನಿಷ್ ದ ಪೀಪಲ್ ಫಾರ್ ಸ್ಕ್ಯಾಂಡಲ್ಸ್ ಅಗೇನೆಸ್ಟ್ ಸುಲ್ತಾನ್. ಅಂದರೆ ಇಬನ್ ಬುಟ್ಟೋಟನ ಪ್ರಕಾರ ದೆಹಲಿಯ ಪ್ರಜೆಗಳು ಮೊಹಮ್ಮದ್ ಬಿನ್ ತುಗಲಕ್ಕನನ್ನು
ವಿರೋಧಿಸಿ ಒಂಥರ ಹೀಯಾಳಿಸಿ ಪತ್ರಗಳನ್ನು ಬರೆದು ಕಳಿಸ್ತಾ ಇದ್ರು. ಅವರನ್ನು ಶಿಕ್ಷಿಸೋದಕ್ಕೆ ಮೊಹಮ್ಮದ್ ಬಿನ್ ತುಘಲಕ್ ಈ ಕ್ರಮ ಕೈಗೊಂಡ ಅಂತ ಹೇಳ್ಬಿಟ್ಟು ಇಬನ್ ಬಟೂಟ ಹೇಳ್ತಾನೆ. ಆ್ಯಂಡ್ ದೆನ್ ಇಸಾಮಿ ಸೇಸ್ ದಟ್ ಮೊಹಮ್ಮದ್ ಬಿನ್ ತುಘಲಕ್ ವಾಸ್ ಡಿಸೈಡೆಡ್ ಟು ಬ್ರೇಕ್ ದ ಪವರ್ ಆಫ್ ಸಿಟಿಜನ್ಸ್ ಆಫ್ ಡೆಲ್ಲಿ. ಅಂದರೆ ಅದೇ ಒಂದು ಮಾತಿನಲ್ಲೇ ಹೇಳ್ತಾನೆ ಇಸಾಮಿ, ದೆಹಲಿ ಪ್ರಜೆಗಳ ಸೊಕ್ಕನ್ನು ಮುರಿಯುವುದಕ್ಕೆ ಮೊಹಮ್ಮದ್ ಬಿನ್ ತುಘಲಕ್ ಈ ಕ್ರಮವನ್ನು ಕೈಗೊಂಡ ಅಂತ. ಅಕಾರ್ಡಿಂಗ್ ಟು ಹಿಸ್ಟಾರಿಯನ್ ಎಲ್ ಶ್ರೀವಾತ್ಸವ್ ಸೇಸ್ ದಟ್ ಮೊಹಮ್ಮದ್ ಬಿನ್ ತುಘಲಕ್ ಶಿಫ್ಟ್ ದ ಕ್ಯಾಪಿಟಲ್ ಬೈ ದ ಕನ್ಸಿಡರೇಷನ್ ಆಫ್ ಸೆಂಟ್ರಲ್ ಲೊಕೇಶನ್ ಆಫ್ ದೌಲತಾಬಾದ್. ದೌಲತಾಬಾದು ಭಾರತದ ಮಧ್ಯಭಾಗದಲ್ಲಿ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿಯನ್ನು ಬದಲಿಸಿದ ಅಂತ ಹೇಳ್ಬಿಟ್ಟು ಶ್ರೀವಾತ್ಸವ ಹೇಳ್ತಾರೆ. ದೆನ್ ಮೊಹಮ್ಮದ್ ಬಿನ್ ತುಘಲಕ್ ಆರ್ಡರ್ಡ್ ಆಲ್ ದೆಲ್ಲಿ ಮೆನ್ ಆ್ಯಂಡ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಮೂವ್ ಟು ದೌಲತಾಬಾದ್ ವಿತ್ ಆಲ್ ಬ್ಯಾಗೇಜ್. ರಾಜಧಾನಿಯನ್ನು ಬದಲಾವಣೆ ಮಾಡಿದ್ರೆ ಸಾಕಾಗ್ತಾ ಇತ್ತು, ಪ್ರಮುಖ ಇಲಾಖೆಗಳನ್ನು ಬದಲಾವಣೆ ಮಾಡಿದ್ರೆ ಸಾಕಾಗ್ತಾ ಇತ್ತು, ಪ್ರಮುಖ ಅಧಿಕಾರಿಗಳನ್ನು ಅಲ್ಲಿಗೆ ಕರೆಸಿದ್ರೆ ಸಾಕಾಗ್ತಾ ಇತ್ತು. ಆದರೆ ಮೊಹಮ್ಮದ್ ಬಿನ್ ತುಘಲಕ್ ಒಂದು ತಪ್ಪು ಮಾಡ್ತಾನೆ. ಅದೇನಂತಂದರೆ ಹೇಳಿದ್ರೆ ದೆಹಲಿಯ ಎಲ್ಲ ಪ್ರಜೆಗಳು ತಮ್ಮ ಲಗೇಜ್ ಸಮೇತ ದೇವಗಿರಿಗೆ ತಲುಪಬೇಕು ಅಂತ ಹೇಳ್ತಾನೆ. ಆ್ಯಂಡ್ ದೆನ್ ಮೊಹಮ್ಮದ್ ಬಿನ್ ತುಘಲಕ್ ವಾಸ್ ಪ್ರೊವೈಡೆಡ್ ಆಲ್ ಫೆಸಿಲಿಟೀಸ್ ಟು ಜರ್ನಿ ಬಿಟ್ವೀನ್ ದೆಹಲಿ ಟು ದೌಲತಾಬಾದ್. ದೆಹಲಿಯಿಂದ ದೇವಗಿರಿಗೆ ಹೋಗುವ ಮಧ್ಯ ಮಾರ್ಗದಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾನೆ. ಬಟ್ ಪ್ರಜೆಗಳಿಗೆ ಇಷ್ಟ ಇಲ್ಲದೆ ತಾವಿರುವಂತಹ ನೂರಾರು ವರ್ಷಗಳಿಂದ ಇರುವಂಥ ಮನೆಗಳನ್ನು ಪ್ರದೇಶವನ್ನು ಬಿಟ್ಟು ದೇವಗಿರಿಗೆ ಹೋಗುವುದಕ್ಕೆ ಮನಸ್ಸಿಲ್ಲದೇ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಸುಮಾರು ದೆಹಲಿಯಿಂದ ದೇವಗಿರಿಗೆ 700 ಕಿಲೋಮೀಟರ್ ಇರುತ್ತೆ, 700 ಮೈಲಿ. ಆದರೂ ಸಹ ಇಷ್ಟವಿಲ್ಲದೆ ಹೋಗ್ತಾರೆ, ಮಧ್ಯ ಮಾರ್ಗದಲ್ಲಿ ಕೆಲವರು ಸಾಯ್ತಾರೆ, ಹೋಗ್ತಾರೆ. ಕೊನೆಗೆ ದಿ ಸ್ಕೀಮ್ ವಾಸ್ ಡಿಸಾಸ್ಟರಸ್. ಲೇಟರ್ ಹಿ ಹಾರ್ಡರ್ ಟು ಶಿಫ್ಟ್ ದ ಕ್ಯಾಪಿಟಲ್ ದೌಲತಾಬಾದ್ ಟು ದೆಲ್ಲಿ. ಆದರೆ ಈ ಒಂದು ಪ್ರಯೋಗ ಡಿಸಾಸ್ಟರ್ ಆಗುತ್ತೆ, ಸಂಪೂರ್ಣ ವಿಫಲತ ಆಗುತ್ತೆ. ಕಾರಣ ಅವನು ಹೇಳಿದ್ನಲ್ಲ, ಒಂದು ಪ್ರದೇಶದಲ್ಲಿರುವಂಥ ಜನಗಳನ್ನು ಇಷ್ಟವಿಲ್ಲದೆ ಇನ್ನೊಂದು ಪ್ರದೇಶಕ್ಕೆ ಸಾಗಿಸ್ತಾನೆ. ಬರೀ ಇಲಾಖೆಗಳನ್ನು ಅಧಿಕಾರಿಗಳನ್ನು ಸಾಗಿಸಿದರೆ ಅದಕ್ಕೆ ಸರಿಯಾದ ನಿರ್ಧಾರ ಆಗ್ತಾ ಇತ್ತು. ಅದು ಕೊನೆಗೆ ಅರ್ಥ ಆಗುತ್ತೆ, ಕೊನೆಗೆ ತನ್ನ ಆದೇಶವನ್ನು ಹಿಂಪಡಿತಾನೆ, ಪುನಃ ದೇವಗಿರಿಯಿಂದ ದೆಹಲಿಗೆ ರಾಜಧಾನಿ ಬದಲಿಸ್ತಾನೆ. ಮತ್ತು ಪುನಃ ಅದೇ ಟೈಪು ಅಲ್ಲಿದ್ದಂಥ ಎಲ್ಲ ಪ್ರಜೆಗಳನ್ನು ದೆಹಲಿಗೆ ಹೊರಕ್ಕೆ ತಿಳಿಸ್ತಾನೆ. ಈ ಒಂದು ವಿಚಾರದಲ್ಲಂತೂ ಮೊಹಮ್ಮದ್ ಬಿನ್ ತುಘಲಕ್ ಸಂಪೂರ್ಣವಾಗಿ ವಿಫಲನಾಗುತ್ತಾನೆ. ದೆನ್ ಮೊಹಮ್ಮದ್ ಬಿನ್ ತುಘಲಕ್ ಇಂಟ್ರೊಡ್ಯೂಸ್ ನ್ಯೂ ಟೋಕನ್ ಕರೆನ್ಸಿ, ಹೊಸ ಟೋಕನ್ ನಾಣ್ಯ ಪದ್ಧತಿಯನ್ನು ಜಾರಿ ತರುತ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್ ವಾಸ್ ಫಿಕ್ಸ್ಡ್ ದ ರಿಲೇಟಿವ್ ವ್ಯಾಲ್ಯೂ ಆಫ್ ಪ್ರಿಷಿಯಸ್ ಮೆಟಲ್ಸ್ ಅಂಡ್ ಕಾಯಿನ್ಸ್. ಮೊದಲಿಗೆ ಮೊಹಮ್ಮದ್ ಬಿನ್ ತುಘಲಕ್ ನಾಣ್ಯ ಸುಧಾರಣೆಯಲ್ಲಿ ಕೈಗೊಳ್ಳುವ ಕ್ರಮ ಯಾವುದು ಅಂತ ಹೇಳಿದ್ರೆ, ನಾಣ್ಯಗಳಿಗೆ ಒಂದು ವ್ಯಾಲ್ಯೂವನ್ನು ಫಿಕ್ಸ್ ಮಾಡ್ತಾನೆ. ಹೊಸದಾಗಿ ಎರಡು ಒಂದು ನಾಣ್ಯಗಳನ್ನು ಜಾರಿ ತರುತ್ತಾನೆ. ದ ನ್ಯೂ ಗೋಲ್ಡ್ ಕಾಯಿನ್ ವಾಸ್ ವೇಟಿಂಗ್ 200 ಗ್ರಾಮ್ಸ್ ಕಾಲ್ಡ್ ದಿನಾರ್. ದೆನ್ ಸಿಲ್ವರ್ ಕಾಯಿನ್ ವಾಸ್ 140 ಗ್ರಾಮ್ಸ್ ಕಾಲ್ಡ್ ಆದಿನ್. ನೋಡಿ, ಈ ಎರಡು ಒಂದು ನಾಣ್ಯಗಳನ್ನು ಜಾರಿ ತರ್ತಾನೆ. ಬಂಗಾರದ ನಾಣ್ಯ 200 ಗ್ರೈನ್ ಇರುತ್ತೆ, ಅದನ್ನು ದಿನಾರ್ ಅಂತ ಕರೀತಾರೆ. ಬೆಳ್ಳಿಯ ನಾಣ್ಯ 140 ಗ್ರೈನ್ಸ್ ಇರುತ್ತೆ, ಅದನ್ನು ಆದಿಲ್ ಅಂತ ಕರೆಯಲಾಗುತ್ತೆ. ಈ ಒಂದು ಕ್ರಮಕ್ಕಾಗಿ ಅಕಾರ್ಡಿಂಗ್ ಟು ಎಡ್ವರ್ಡ್ ಥಾಮ್ಸನ್ ಇಸ್ ಹಜ್ವಾ ಅಡ್ವಾನ್ಸ್ ಮೆಜರ್ಸ್ ಇನ್ ಕಾಯಿನೇಜ್ ಹಿ ಕಾಲ್ಡ್ ಮೊಹಮ್ಮದ್ ಬಿನ್ ತುಘಲಕ್ ಆಸ್ ಪ್ರಿನ್ಸ್ ಆಫ್ ಮನಿಯಾರ್ಸ್. ಮೊಹಮ್ಮದ್ ಬಿನ್ ತುಘಲಕನ ಈ ಒಂದು ಸಾಧನೆಗಾಗಿ ಎಡ್ವರ್ಡ್ ಥಾಮ್ಸನ್ ಎಂಬ ಬರಹಗಾರ ಮೊಹಮ್ಮದ್ ಬಿನ್ ತುಘಲಕನನ್ನು ಹಣಗಾರದ ರಾಜ ಅಂತ ಹೇಳ್ಬಿಟ್ಟು ಕರೀತಾನೆ. ಹಾಗಾದರೆ ಈ ಒಂದು ನಾಣ್ಯ ಪದ್ಧತಿಯನ್ನು ಈ ಹಿಂದೆ ಯಾರು ಜಾರಿ ತಂದಿಲ್ವಾ ಅನ್ನೋ ಒಂದು ಡೌಟ್ ನಮ್ಗೆ ಬರುತ್ತೆ. ಕುಬ್ಲಾಯ್ ಖಾನ್ ಆಫ್ ಚೈನಾ ಆ್ಯಂಡ್ ಗೈಕಟ್ಟು ಆಫ್ ಪರ್ಷಿಯಾ ಇಂಟ್ರೊಡ್ಯೂಸ್ ಟೋಕನ್ ಕರೆನ್ಸಿ ಅರ್ಲಿಯರ್ ಮೊಹಮ್ಮದ್ ಬಿನ್ ತುಘಲಕ್ ಆ್ಯಂಡ್ ದೇವರ್ ಸಕ್ಸೀಡೆಡ್ ಆಲ್ಸೋ. ಮೊಹಮ್ಮದ್ ಬಿನ್ ತುಘಲಕನಿಗಿಂತ ಮುಂಚೆ ಚೀನಾದ ಕುಬ್ಲಾಯ್ ಖಾನ್ ಮತ್ತು ಪರ್ಷಿಯಾದ ಗೈಕಟ್ಟು ಎಂಬರು ಈ ಒಂದು ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದು
ಅದನ್ನೇ ಸಫಲರು ಸಹ ಆಗಿರ್ತಾರೆ. ಮೊಹಮ್ಮದ್ ಬಿನ್ ತುಗಲಕ್ ವಾಸ್ ಇಂಟ್ರೊಡ್ಯೂಸ್ ಟೋಕನ್ ಕರೆನ್ಸಿ ಅಂಡ್ ಡಿಕ್ರಿ ಪ್ರೊಕ್ಲಾಮೇಷನ್ ದಟ್ ಆಲ್ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ಅಕ್ಸೆಪ್ಟೆಡ್ ಲೈಕ್ ಗೋಲ್ಡ್ ಅಂಡ್ ಸಿಲ್ವರ್. ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದಂತಹ ಮೊಹಮ್ಮದ್ ಬಿನ್ ತುಗಲಕ್ ಒಂದು ಆದೇಶ ಹೊರಡಿಸ್ತಾನೆ. ಆ ಆದೇಶದ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿಗೆ ಸಮನಾಗಿ ತಾಮ್ರದ ನಾಣ್ಯಗಳನ್ನು ಚಲಾವಣೆಯಲ್ಲಿ ಬಳಸಬಹುದು ಅಂತ. ಇದೇ ಕಾರಣದಿಂದ ಈ ಒಂದು ಪ್ರಯೋಗ ವಿಫಲತೆ ಕಾಣುತ್ತೆ. ದ ರಿಸಲ್ಟ್ ವಾಸ್ ಡಿಫ್ರಾಡೆಡ್. ಸುಲ್ತಾನ್ ಡಿಸೈಡೆಡ್ ಟು ವಿತ್ಡ್ರಾ ದ ಟೋಕನ್ ಕರೆನ್ಸಿ. ಯಾಕೆ ವಿಫಲತೆ ಆಗುತ್ತೆ ಅಂತೇಳಿದ್ರೆ ಮೊಹಮ್ಮದ್ ಬಿನ್ ತುಗಲಕ್ ಒಂದು ಕ್ರಮಬದ್ಧವಾಗಿ ಯೋಜನೆಯನ್ನು ರೂಪಿಸಿರಲಿಲ್ಲ. ಯಾರು ನಾಣ್ಯಗಳನ್ನು ಟಂಕಿಸಬೇಕು, ಯಾವ ಅಧಿಕಾರಿಗಳು ಲೈಸೆನ್ಸ್ ಕೊಡಬೇಕು ಅನ್ನೋದನ್ನು ಸರಿಯಾಗಿ ಗಮನಿಸದಿದ್ದ ಕಾರಣಕ್ಕಾಗಿ ರಾಜ್ಯದಲ್ಲಿ ತುಂಬ ಮನೆಗಳಲ್ಲಿ ಈ ನಾಣ್ಯಗಳನ್ನು ಟಂಕಿಸುವ ಮಿಷಿನ್ಗಳೇ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಬಂದ್ಬಿಟ್ಟುಟ್ಟ ಹೇಳ್ತಾನೆ. ಈ ಕಾರಣಕ್ಕಾಗಿ ತನ್ನ ಒಂದು ಯೋಜನೆಯನ್ನು ಕೈಬಿಟ್ಟು ಪುನಃ ಅದನ್ನು ರದ್ದು ಮಾಡ್ತಾನೆ. ಈ ಯೋಜನೆಯಲ್ಲೂ ಸಹ ಮೊಹಮ್ಮದ್ ಬಿನ್ ತುಗಲಕ್ ಸಂಪೂರ್ಣವಾಗಿ ವಿಫಲತೆಯನ್ನು ಕಾಣ್ತಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ವಾಟ್ ಈಸ್ ದ ಸಮ್ಮರಿ ಅಬೌಟ್ ದಿಸ್ ಸೆಷನ್? ಮೊಹಮ್ಮದ್ ಬಿನ್ ತುಗಲಕ್ ವಾಸ್ ವೆರಿ ಗುಡ್ ಪ್ಲಾನರ್. ಸಿ ಆಲ್ ದ ರಿಫಾರ್ಮ್ಸ್. ಅವನ ಯೋಜನೆಗಳನ್ನು ನೋಡಿದ್ರೆ ಅವನೊಬ್ಬ ಒಳ್ಳೆ ಯೋಜನೆಯನ್ನು ರೂಪಿಸುವಂತಹ ರಾಜ ಆಗಿದ್ದ ಅಲ್ವಾ ಅನಿಸುತ್ತೆ. ಅದು ಆ ಕಾಲಕ್ಕೆ ಸರಿ ಹೊಂದುತ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ಈ ಕಾಲದಲ್ಲಿ ಏನಾದರೂ ಜಾರಿ ತಂದಿದ್ರೆ ಅವೆಲ್ಲ ಒಳ್ಳೆ ಗುಡ್ ಪ್ಲಾನ್ಸು ಅಂತ ಅನಿಸ್ತಾ ಇತ್ತು. ಬಟ್ ಈ ಫೇಲ್ಡ್ ಈಸ್ ಆಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಆದರೆ ಅವನ ಎಲ್ಲ ಸುಧಾರಣೆಗಳಲ್ಲೂ ಸಹ ಅವನು ವಿಫಲತನ್ನು ಕಾಣ್ತಾನೆ. ಅದಕ್ಕೆ ಕಾರಣ ಪೀಪಲ್ ಆರ್ ಚೀಟ್ ದ ಕಿಂಗ್. ಪ್ರಜೆಗಳೇ ನಂಬಿಕೆಗೆ ದ್ರೋಹವನ್ನು ಮಾಡ್ತಾರೆ. ಈಗ ಅವನು ತೆರಿಗೆ ಪದ್ಧತಿಯಲ್ಲಿರ್ಬೋದು ಅಥವಾ ನಾಣ್ಯ ಪದ್ಧತಿಯಲ್ಲಂತೂ ಪ್ರಜೆಗಳು ಸುಲ್ತಾನನಿಗೆ ಮಹಾಮೋಸವನ್ನೇ ಮಾಡ್ತಾರೆ. ಈ ಒಂದು ಪ್ರಯೋಗಗಳಿಗಾಗಿ ಅಥವಾ ಸುಧಾರಣೆಗಳಿಗಾಗಿ ಮೊಹಮ್ಮದ್ ಬಿನ್ ತುಗಲಕ್ ವಾಸ್ ಲಾಸ್ಟ್ ಲಾಟ್ ಆಫ್ ವೆಲ್ತ್ ಫಾರ್ ರಿಫಾರ್ಮ್ಸ್. ಬಟ್ ಆಲ್ ಆರ್ ಫೇಲಿಯರ್ಸ್. ಆ ಒಂದು ಸುಧಾರಣೆಗಳಿಗಾಗಿ ಹೆಚ್ಚಿನ ಮೊತ್ತವನ್ನು ಬಳಕೆ ಮಾಡ್ತಾನೆ, ಖಜಾನೆ ಖಾಲಿಯಾಗುತ್ತೆ, ತಮ್ಮ ವಿಫಲತೆ ಸಂಪೂರ್ಣ ವಿಫಲತೆಯನ್ನು ಕಾಣ್ತಾನೆ. ಸ್ಟೂಡೆಂಟ್ಸ್, ಐ ಹ್ಯಾವ್ ಗಿವ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಾರ್ ಯು, ಪ್ಲೀಸ್ ಡೂ ಇಟ್. ವೇ ಡಿಡ್ ಮೊಹಮ್ಮದ್ ಬಿನ್ ತುಗಲಕ್ ಚೇಂಜ್ ದ ಕ್ಯಾಪಿಟಲ್ ಸಿಟಿ ಫ್ರಮ್ ಡೆಲ್ಲಿ ಟು? ಡೆಲ್ಲಿ, ದೇವಗಿರಿ, ವಾರಂಗಲ್, ಮುಲ್ತಾನ್. ಆನ್ಸರ್ ಈಸ್ ದೇವಗಿರಿ. ವಾಟ್ ಡಿಡ್ ಮೊಹಮ್ಮದ್ ಬಿನ್ ತುಗಲಕ್ ರಿನೇಮ್ ಟು ದೇವಗಿರಿ? ದೌಲತಾಬಾದ್, ದಿಯೋಗರ್, ಸುಲ್ತಾನ್ಪುರ, ತುಗಲಕಾಬಾದ್. ಆನ್ಸರ್ ಈಸ್ ಎ ದೌಲತಾಬಾದ್. ಹೂ ವಾಸ್ ಇಂಟ್ರೊಡ್ಯೂಸ್ ಟೋಕನ್ ಕರೆನ್ಸಿ? ಗಿಯಾಸುದ್ದೀನ್ ತುಗಲಕ್, ಮೊಹಮ್ಮದ್ ಬಿನ್ ತುಗಲಕ್, ಅಲಾವುದ್ದೀನ್ ಖಿಲ್ಜಿ, ಫಿರೋಜ್ ಶಾ ತುಗಲಕ್. ಆನ್ಸರ್ ಈಸ್ ಮೊಹಮ್ಮದ್ ಬಿನ್ ತುಗಲಕ್. ಆನ್ಸರ್ ಬಿ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಈಸ್ ಕಾಲ್ಡ್ ಆಸ್? ದಿವಾನಿ ಕಾಜಿ, ದಿವಾನಿ ಕೋಹಿ, ದಿವಾನಿ ಅರೀಸ್, ದಿವಾನಿ ಮಲಿಕ್. ಆನ್ಸರ್ ಬಿ, ದಿವಾನಿ ಕೋಹಿ. ವಿಚ್ ರೀಸನ್ ಮೊಹಮ್ಮದ್ ಬಿನ್ ತುಗಲಕ್ ಇನ್ಕ್ರೀಸ್ ಹೈ ಟ್ಯಾಕ್ಸಸ್? ದೋಹಾ, ಡೆಲ್ಲಿ, ಡೆಕ್ಕನ್ ಆರ್ ದೌಲತಾಬಾದ್? ಆನ್ಸರ್ ಎ, ದೋಹಾ ಏರಿಯಾ. ಡಿಯರ್ ಸ್ಟೂಡೆಂಟ್ಸ್, ಐ ರೆಫರೆನ್ಸ್ ದೀಸ್ ಕೈಂಡ್ ಆಫ್ ಬುಕ್ಸ್ ಸತೀಶ್ ಚಂದ್ರ, ಇರ್ಫಾನ್ ಹಬೀಬ್, ಫಾರೂಕ್ ಸಲ್ಮಾ ಅಹಮದ್ ಆ್ಯಂಡ್ ಅದರ್ ಬುಕ್ಸ್ ಆಲ್ಸೋ. ನೀವು ಹೆಚ್ಚಿನ ಅಧ್ಯಯನ ಮಾಡೋದಕ್ಕೆ ಇನ್ನು ಇವುಗಳ ಜೊತೆಗೆ ಕೆಲವು ಬುಕ್ಸನ್ನು ಅಧ್ಯಯನ ಮಾಡ್ಬೋದು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.